ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಧಾರವಾಡದ ಕೆ ಎಸ್ ಐ ಎಸ್ ಸ್ಟಡಿ ಸರ್ಕಲ್ ಕ್ಲಾಸಿಕ್ ಸಂಸ್ಥೆಯಿಂದ ನಾನು ನಿಮ್ಮ ಮಂಜುನಾಥ್ ಹೌದಾ ನಮ್ಮ ಸಬ್ಜೆಕ್ಟ್ ಆಲ್ರೆಡಿ ನಿಮಗೆ ಗೊತ್ತಿದೆ ಭೂಗೋಳಶಾಸ್ತ್ರ ಅಂತ ಎಸ್ ನೋಡಿ ಇವತ್ತು ನಾವು ಹಿಮಾಲಯ ಪರ್ವತ ಶ್ರೇಣಿಯ ಬಗ್ಗೆ ಮಾತಾಡೋಣ ಹೌದಾ ಹಿಮಾಲಯ ನೋಡಿ ಅದೊಂದು ಸಂಸ್ಕೃತ ಪದ ಹಿಮ ಅಂದರೆ ಮಂಜು ಆಲಯ ಎಂದರೆ ಮನೆ ಅಂದರೆ ಮಂಜಿನ ಮನೆ ಮಂಜಿನಿಂದ ಕೂಡಿದ ಮನೆಯನ್ನು ನಾವು ಹಿಮಾಲಯ ಅಂತ ಕರಿತೀವಿ ನೋಡಿ ಈ ಹಿಮಾಲಯ ಪರ್ವತ ಶ್ರೇಣಿ ಪ್ರಪಂಚದಲ್ಲೇ ಅತಿ ದೊಡ್ಡ ಪರ್ವತ ಶ್ರೇಣಿ ಉದ್ದ ಅಲ್ಲ ಉದ್ದ ಅಂತ ಬಂದರೆ ಆ್ಯಂಡೀಸ್ ಪರ್ವತ ಶ್ರೇಣಿ ಪ್ರಪಂಚದ ಅತೀ ದೊಡ್ಡ ಪರ್ವತ ಶ್ರೇಣಿ ಮತ್ತು ಅದರಲ್ಲಿ ಎತ್ತರವಾದ ಶಿಖರಗಳು ಕಂಡು ಒಂದು ಪರ್ವತ ಶ್ರೇಣಿಯಾಗಿರ್ತೈತಿ ನಮ್ಮ ಹಿಮಾಲಯ ಪರ್ವತ ಶ್ರೇಣಿ ನೋಡಿ ಸ್ನೇಹಿತರೆ ಹಿಮಾಲಯ ಪರ್ವತ ಶ್ರೇಣಿ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಭಾರತ ನೇಪಾಳ್ ಭೂತಾನ್ ಮಯನ್ಮಾರ್ ಚೀನಾ ಇಷ್ಟು ರಾಷ್ಟ್ರಗಳಲ್ಲಿ ವಿಸ್ತಾರಗೊಂಡಿದೆ ಹೌದಾ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಭಾರತ ಚೀನಾ ನೇಪಾಳ್ ಭೂತಾನ್ ಮಯನ್ಮಾರ್ ಇಷ್ಟು ರಾಷ್ಟ್ರಗಳಲ್ಲಿ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಯನ್ನಾಗಿದೆ ವಿಸ್ತಾರಗೊಂಡಿದೆ ಹಿಮಾಲಯ ಪರ್ವತ ಶ್ರೇಣಿಯನ್ನು ನಾವು ಮತ್ತೆ ಐದು ಭಾಗಗಳಾಗಿ ವಿಭಾಗಿಸ್ತೀವಿ ಎಷ್ಟು ಭಾಗಗಳಾಗಿ ಐದು ಭಾಗಗಳಾಗಿ ವಿಭಾಗಿಸ್ತೀವಿ ಒಂದು ಹೊರ ಹಿಮಾಲಯಗಳು ಅಂತ ಬರ್ತವೆ ಅಂದರೆ ಮಹಾ ಹಿಮಾಲಯದ ಮೇಲಿರ್ತಕ್ಕಂಥ ಹಿಮಾಲಯಗಳೆಲ್ಲ ಹೊರ ಹಿಮಾಲಯಗಳು ಅಂತ ಕರಿತೀವಿ ಒಂದು ಹೊರ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಆಮೇಲೆ ಈ ಕಡೆ ಬಂದುಬಿಟ್ರೆ ಪೂರ್ವ ಹಿಮಾಲಯಗಳು ಅಂತ ಬರ್ತವೆ ಹೌದಾ ನೋಡಿ ಮಹಾ ಹಿಮಾಲಯ ಈ ಮಹಾ ಹಿಮಾಲಯವನ್ನು ಏನಂತ ಕರಿತೀವಿ ಅಂದರೆ ಹಿಮಾದ್ರಿ ಅಂತ ಕರಿತೀವಿ ಹಿಮಾದ್ರಿ ಅದರ ಕೆಳಗಡೆ ಮಧ್ಯ ಹಿಮಾಲಯವನ್ನು ಹಿಮಾಚಲ ಕೆಳ ಹಿಮಾಲಯವನ್ನು ಶಿವಾಲಿಕ್ ಅಥವಾ ಪಾದ ಬೆಟ್ಟಗಳು ಅಂತ ಕರಿತೀವಿ ಹೌದಾ ಶಿವಾಲಿಕ್ ಅಥವಾ ಪಾದಗೆಟ್ಟ ಬೆಟ್ಟಗಳು ಪೂರ್ವಾಚಲ ಹಿಮಾಲಯಗಳು ಹೊರ ಹಿಮಾಲಯಗಳು ನೋಡೋಣ ಹಿಮಾಲಯ ಪರ್ವತ ಶ್ರೇಣಿಗಳು ಹೇಗೆ ಭಾರತದಲ್ಲಿ ಮತ್ತು ಇತರೆ ರಾಷ್ಟ್ರಗಳಲ್ಲಿ ವಿಸ್ತಾರಗೊಂಡಿದ್ದಾವೆ ಅಂತ ನಾವು ಮ್ಯಾಪ್ ಮುಖಾಂತರ ನೋಡೋಣ ನೀವು ದಯಮಾಡಿ ಒಂದು ಮ್ಯಾಪ್ ಹಾಕ್ಕೊಂಡೆ ಎಲ್ಲ ವಿಷಯಗಳನ್ನು ನೀವು ಡಯಾಗ್ರಾಮ್ ಮುಖಾಂತರನೇ ಟಿಕ್ ಮಾಡ್ತಾ ಹೋಗಿ ಆ ವಿಷಯ ನಿಮಗೆ ಮರೆಯಲು ಸಾಧ್ಯವಿಲ್ಲ ಓಕೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹಿಮಾಲಯ ಪರ್ವತ ಶ್ರೇಣಿ ಕಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂಥ ಪರ್ವತ ಶ್ರೇಣಿಗಳು ಮತ್ತು ಕೆಲವು ಎತ್ತರವಾದ ಶಿಖರಗಳು ಕೆಲವು ವಿಶೇಷತೆ ನೋಡಿ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಫಸ್ಟು ಒಂದು ನಿಮಗೆ ರೇಂಜ್ ತೋರಿಸ್ತೀನಿ ಶ್ರೇಣಿಯನ್ನು ಆ ಶ್ರೇಣಿ ಯಾವುದಪ್ಪ ಅಂತಂದರೆ ನೋಡಿ ನಾನು ಯಾವ ರೀತಿ ಆಗ್ತೀನಿ ಅದೇ ರೀತಿ ಹಾಕ್ಕೊಳ್ಬೇಕು ನೀವು ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಈ ಒಂದು ಪರ್ವತ ಶ್ರೇಣಿ ಈ ಒಂದು ಪರ್ವತ ಶ್ರೇಣಿಯ ಹೆಸರು ಏನಪ್ಪ ಅಂತಂದರೆ ಈ ಪರ್ವತ ಶ್ರೇಣಿಯ ಹೆಸರು ಇದು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಸ್ವಲ್ಪ ಭಾರತ ಟಚ್ ಆಗುತ್ತೆ ನೆಕ್ಸ್ಟ್ ಚೀನಾ ಹೋಗುತ್ತೆ ಈ ಪಾಕಿಸ್ತಾನದಲ್ಲಿ ಈ ಶ್ರೇಣಿಯನ್ನ ಹಿಂದೂ ಕುಶ್ ಶ್ರೇಣಿ ಅಂತ ಕರೀತಾರೆ ಹಿಂದ್ ಕುಶ್ ಹಿಂದ್ ಕುಶ್ ಇವೆಲ್ಲ ಹೊರ ಹಿಮಾಲಯನಾ ಹಿಂದ್ ಕುಶ್ ಶ್ರೇಣಿ ಇದಾದ ನಂತರ ಇಲ್ಲಿ ಭಾರತದ ಮೇಲೆ ಹೋಗ್ತಾ ಇದೆ ನೋಡು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಭಾರತ ಚೀನಾ ಇಲ್ಲಿ ಸ್ವಲ್ಪ ಟಚ್ ಆಗ್ತಾ ಇದೆ ನೋಡಿ ಇದು ಭಾರತ ಎಸ್ ಯಾವ ಶ್ರೇಣಿ ಅಂದ್ರೆ ಪಾಮೀರ್ ಶ್ರೇಣಿ ಪಾಮೀರ್ ಪಾಮೀರ್ ಗ್ರಂಥಿ ಭಾರತದ ತುತ್ತ ತುದಿ ಉತ್ತರದ ತುತ್ತ ತುದಿ ಪಾಮೀರ್ ಗ್ರಂಥಿ ಎಸ್ ಈ ಪಾಮೀರ್ ಶ್ರೇಣಿ ಇದಾದ ಮೇಲೆ ಇದು ಚೀನಾವನ್ನು ಮುಂದೆ ಹೋಗುತ್ತದೆ ಈ ಒಂದು ಶ್ರೇಣಿ ಈ ಚೀನಾದಲ್ಲಿ ಈ ಶ್ರೇಣಿಯನ್ನು ಕುನ್ಲುನ್ ಶ್ರೇಣಿ ಅಂತ ಕರೀತಾರೆ ಕುನ್ಲುನ್ ಶ್ರೇಣಿ ಯಾವ ಶ್ರೇಣಿ ಕುನ್ಲುನ್ ಶ್ರೇಣಿ ಚೀನಾದಲ್ಲಿ ಓಕೆನಾ ಇದು ಭಾರತದ ಮೇಲ್ಗಡೆ ಅಂದರೆ ಬಾರ್ಡರ್ ಬರ್ತಕ್ಕಂತ ಒಂದು ಶ್ರೇಣಿಯಾಗಿರ್ತತಿ ಈ ಶ್ರೇಣಿಯ ಕೆಳಗಡೆ ಇನ್ನೊಂದು ಪ್ರಮುಖವಾದಂತಹ ಶ್ರೇಣಿ ಬರುತ್ತೆ ಸ್ನೇಹಿತರೆ ಕೇಳಿ ಇಲ್ಲಿ ಕಾರಾಕೋರಂ ಶ್ರೇಣಿ ಕಾರಾಕೋರಂ ಶ್ರೇಣಿ ಯಾವ ಶ್ರೇಣಿ ಕಾರಾಕೋರಂ ಶ್ರೇಣಿ ಬಹಳ ಇಂಪಾರ್ಟೆಂಟ್ ಕಾರಾಕೋರಂ ಶ್ರೇಣಿ ಕಾರಾಕೋರಂ ಈ ಕಾರಾಕೋರಂ ಶ್ರೇಣಿಯಲ್ಲೇ ಭಾರತದ ಅತಿ ಎತ್ತರವಾದಂಥ ಒಂದು ಶಿಖರ ಕಂಡು ಬರ್ತತಿ ನೋಡಿ ಭಾರತದ ಅತಿ ಎತ್ತರವಾದ ಶಿಖರ ಆದರೂ ಸಹ ಇದು ಪಾಕಿಸ್ತಾನದ ಅಧೀನದಲ್ಲಿದೆ ಲೈನ್ ಆಫ್ ಕಂಟ್ರೋಲ್ ದಾಟಿ ಮೇಲ್ಗಡೆ ಆಗ್ತತಿ ಈ ಒಂದು ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂಥ ಎತ್ತರವಾದಂಥ ಶಿಖರ ನಿಮಗೆ ಗೊತ್ತು ಯಾವ ಶಿಖರ ಕೇಟು ಕೇಟು ಅಥವಾ ಗಾಡ್ವಿನ್ ಆಸ್ಟಿನ್ ಅಂತ ಕರಿತೀವಿ ಅದು ಯಾವ ಶ್ರೇಣಿಯಲ್ಲಿದೆ ಅಂತಂದರೆ ಕಾರಾಕೋರಂ ಶ್ರೇಣಿಯಲ್ಲಿದೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಈ ಕಾರಾಕೋರಂ ಶ್ರೇಣಿಯ ಸ್ವಲ್ಪ ಮೇಲ್ಭಾಗದಲ್ಲಿ ಇಲ್ಲಿ ಸಿಯಾಚಿನ್ ಬರುತ್ತದೆ ಅತಿ ಶೀತವಾದ ಪ್ರದೇಶ ಸಿಯಾಚಿನ್ ಅಷ್ಟೇ ಅಲ್ಲದೆ ಇದರ ವಿಶೇಷ ಏನೆಂದರೆ ಪ್ರಪಂಚದ ಅತಿ ಎತ್ತರವಾದಂತಹ ಯುದ್ಧ ಭೂಮಿ ಸಿಯಾಚಿನ್ ಎಲ್ಲಿದೆ ಅಂತಂದರೆ ಕಾರಾಕೋರಂ ಶ್ರೇಣಿಯ ಸ್ವಲ್ಪ ಉತ್ತರ ಭಾಗದಲ್ಲಿ ಓಕೆನಾ ಈ ಗೇಟು ಇದು ಭಾರತದ ಎತ್ತರವಾದಂಥ ಶಿಖರ ಎಂಟು ಸಾವಿರದ ಆರುನೂರ ಹನ್ನೊಂದು ಕಿಲೋ ಹನ್ನೊಂದು ಮೀಟರ್ ಎತ್ತರವನ್ನು ಒಳಗೊಂಡಿದೆ ಇದಾದ ನಂತರ ನೆಕ್ಸ್ಟ್ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಆದಂಥ ಶ್ರೇಣಿ ಇದ್ರ ಕೆಳಗಡೆ ಬರ್ತೈತಿ ಲಡಾಖ್ ಶ್ರೇಣಿ ನೋಡಿ ಯಾವ ಶ್ರೇಣಿ ಲಡಾಖ್ ಶ್ರೇಣಿ ಈ ಒಂದು ಲಡಾಖ್ ಶ್ರೇಣಿ ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಲಡಾಖ್ ಪ್ರಸ್ಥಭೂಮಿ ಬರುತ್ತೆ ಈ ಲಡಾಖ್ ಪ್ರಸ್ಥಭೂಮಿ ನಿಮಗೆ ಗೊತ್ತಿರ್ಬೋದು ಭಾರತದ ಅತಿ ಎತ್ತರವಾದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ ಹೌದಾ ಈ ಲಡಾಖ್ ಪ್ರಸ್ಥಭೂಮಿ ಈ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತು ನಿಮಗೆ ಆಲ್ರೆಡಿ ಹೇಳಿದ್ದೆ ಸಿಂಧು ನದಿ ಲಡಾ ಕಾರಾಕುರಂ ಮತ್ತು ಲಡಾಖ್ ಶ್ರೇಣಿಯ ನಡುವೆ ಹರಿದು ನಂತರ ಈ ಕಡೆ ಜಾಸ್ಕರ್ ಶ್ರೇಣಿಯ ನಡುವೆ ಹರಿಯುತ್ತದೆ ಅಂತ ನಿಮಗೆ ಗೊತ್ತು ಓಕೆನಾ ಎಸ್ ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಶ್ರೇಣಿ ಯಾವುದಪ್ಪ ಅಂತಂದರೆ ಲಡಾಖ್ ಶ್ರೇಣಿ ಆಯಿತು ಕಾರಾಕುರಂ ಶ್ರೇಣಿ ಆಯಿತು ಅದರ ಕೆಳಗಡೆ ಬಹಳ ಇಂಪಾರ್ಟೆಂಟ್ ಶ್ರೇಣಿ ಜಾಸ್ಕರ್ ಶ್ರೇಣಿ ನೆನ್ಪಿಟ್ಕೊಳ್ಳಿ ಜಾಸ್ಕರ್ ಶ್ರೇಣಿ ಈ ಜಾಸ್ಕರ್ ಶ್ರೇಣಿಯಲ್ಲಿ ಒಂದು ಎತ್ತರವಾದಂಥ ಶಿಖರ ಬರುತ್ತೆ ಆ ಶಿಖರದ ಹೆಸರು ಕಾಮೆಟ್ ಕಾಮೆಟ್ ಎನ್ನುವಂತಹ ಶಿಖರ ಐ ಆಮ್ ಓನ್ಲಿ ಪ್ರನೌನ್ಸ್ ಕಾಮೆಟ್ ಇಲ್ಲಿ ಬರೆಯೋದಾಗಲ್ಲ ಕಾಮೆಟ್ ಕಾಮೆಟ್ ಎನ್ನುವಂತಹ ಶಿಖರ ಕಂಡು ಬರ್ತೈತಿ ಯಾವ ಶ್ರೇಣಿಯಲ್ಲಿ ಜಾಸ್ಕರ್ ಶ್ರೇಣಿ ಓಕೆನಾ ಈ ಜಾಸ್ಕರ್ ಶ್ರೇಣಿ ಹೀಗೆ ಮುಂದುವರೆದು ಈ ಕಡೆ ಟಿಬೆಟ್ನಲ್ಲಿ ಬರ್ತತಿ ಅದೇ ಮುಂದುವರೆದ ಶ್ರೇಣಿಯೇ ಕೈಲಾಸ ಶ್ರೇಣಿ ಗೊತ್ತು ನಿಮಗೆ ಕೈಲಾಸ ಶ್ರೇಣಿ ಹೀಗಾಗಲೇ ಕೈಲಾಸ ಶ್ರೇಣಿ ಯಾವುದಕ್ಕೆ ಪ್ರಸಿದ್ಧ ಇಲ್ಲಿ ಪ್ರಪಂಚದಲ್ಲಿ ಕೆಲವು ಪ್ರಮುಖ ನದಿಗಳ ಉಗಮ ಸ್ಥಾನ ಅಂತ ನಿಮಗೆ ಹೇಳಿದ್ದೆ ಕೈಲಾಸ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಕೈಲಾಸ ಪರ್ವತ ಈ ಕೈಲಾಸ ಶ್ರೇಣಿಯಲ್ಲಿ ಮೇಲ್ಗಡೆ ಸಿಂಧೂ ನದಿ ಉಗಮವಾಗಿ ಭಾರತವನ್ನು ಪ್ರವೇಶಿಸುತ್ತದೆ ಕೆಳಗಡೆ ಸಟ್ಲೇಜ್ ನದಿ ಉಗಮವಾಗಿ ಭಾರತವನ್ನು ಪ್ರವೇಶಿಸುತ್ತದೆ ಈ ಕಡೆ ಬ್ರಹ್ಮಪುತ್ರ ನದಿ ಹರಿಯುತ್ತಾ ಭಾರತವನ್ನು ಪ್ರವೇಶಿಸುತ್ತದೆ ನೋಡಿ ಪ್ರಮುಖ ನದಿಗಳ ಉಗಮವಾಗ್ತಾ ಇದ್ದಾವೆ ಕೈಲಾಸ ಶ್ರೇಣಿಯಲ್ಲಿ ಓಕೆನಾ ಈ ಶ್ರೇಣಿ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಶ್ರೇಣಿ ಪಾಕಿಸ್ತಾನದಲ್ಲಿ ವಿಸ್ತಾರಗೊಂಡಂಥ ಶ್ರೇಣಿ ಇದೆ ಆ ಶ್ರೇಣಿಯ ಹೆಸರು ಸುಲೇಮಾನ್ ಶ್ರೇಣಿ ಯಾವ ಶ್ರೇಣಿ ಸುಲೇಮಾನ್ ಶ್ರೇಣಿ ಸುಲೇಮಾನ್ ಶ್ರೇಣಿ ಇಲ್ಲಿ ಬರೀತೀನಿ ನೋಡಿ ಸುಲೇಮಾನ್ ಶ್ರೇಣಿ ಸುಲೇಮಾನ್ ಹೌದಾ ಎಸ್ ಇದು ಜಾಸ್ಕರ್ ಇದು ಲಡಾಖ್ ಇದು ಕಾರಾಕೋರಂ ಇದು ಕೈಲಾಸ್ ಕೈಲಾಸ ಶ್ರೇಣಿ ಇದರಲ್ಲಿ ಎತ್ತರವಾದಂಥ ಶಿಖರ ಕೈಲಾಸ ಶಿಖರ ಕೈಲಾಸ ಪರ್ವತ್ ಓಕೆ ಎಸ್ ಸುಲೇಮಾನ್ ಶ್ರೇಣಿ ಇದು ಪಾಕಿಸ್ತಾನದಲ್ಲಿದೆ ಎಸ್ ನೆಕ್ಸ್ಟು ಇಂಪಾರ್ಟೆಂಟ್ ಶ್ರೇಣಿ ಬಹಳ 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 ಇಂಪಾರ್ಟೆಂಟ್ ಶ್ರೇಣಿ ಯಾವುದು ಅಂತಂದರೆ ಮಹಾ ಹಿಮಾಲಯ ಅಥವಾ ಇನ್ನೊಂದು ಹೆಸರಿನಿಂದ ಕರಿತೀವಿ ಹಿಮಾದ್ರಿ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಎಂದು ಕರೆಸಿಕೊಳ್ಳುವ ಶ್ರೇಣಿ ಬಹಳ ಇಂಪಾರ್ಟೆಂಟ್ ಶ್ರೇಣಿ ನೋಡಿ ಹಿಮಾಲಯ ಮಹಾ ಹಿಮಾಲಯ ಈ ಮಹಾ ಹಿಮಾಲಯ ಇವೆಲ್ಲ ಹೊರ ಹಿಮಾಲಯ ಇದು ಮಹಾ ಹಿಮಾಲಯ ಅಂದರೆ ಹಿಮಾದ್ರಿ ಹೌದಾ ಈ ಹಿಮಾದ್ರಿ ಸರಾಸರಿ ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಉದ್ದವನ್ನು ಹೊಂದಿದ್ದು ಈ ಒಂದು ಶ್ರೇಣಿಯಲ್ಲಿ ಏಳು ಸಾವಿರ ಮೀಟರ್ಗಿಂತ ಎತ್ತರವಾದಂಥ ಶಿಖರಗಳು ಕಂಡು ಬರ್ತವೆ ಪ್ರಿಯ ಸ್ನೇಹಿತರೆ ಏಳು ಸಾವಿರ ಮೀಟರ್ಗಿಂತ ಎತ್ತರವಾದ ಶಿಖರಗಳು ಕಂಡುಬರುವುದು ಕೇವಲ ಹಿಮಾಲಯ ಶ್ರೇಣಿಯಲ್ಲಿ ಮಾತ್ರ ಪ್ರಪಂಚದಲ್ಲಿ ಇನ್ಯಾವುದೂ ಶ್ರೇಣಿಯಲ್ಲಿ ಕಂಡುಬರುವುದಿಲ್ಲ ಏಳು ಸಾವಿರ ಮೀಟರ್ ಬರೀ ಆರು ಸಾವಿರ ಮೀಟರ್ಗಿಂತ ಎತ್ತರ ಇದ್ದಾವೆ ಏಳು ಸಾವಿರ ನಮ್ಮದು ಎಂಟು ಸಾವಿರ ಮೀಟ್ರ್ ತನಕ ಬರ್ತವೆ ಹೌದಾ ಎಸ್ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿ ಎಲ್ಲಿಂದ ಪ್ರಾರಂಭವಾಗುತ್ತದೆ ಅಂತಂದರೆ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿ ಪ್ರಾರಂಭವಾಗುವುದು ನಿಮಗೆ ಗೊತ್ತು ಪಾಕಿಸ್ತಾನಕ್ಕೆ ಸಿಂಧು ನದಿ ಎಂಟ್ರಿ ಕೊಡ್ತೈತಿ ಈ ಒಂದು ಪ್ರದೇಶದಲ್ಲಿ ನಂಗಪರ್ವ ನಂಗ ಪರ್ವದಿಂದ ಪ್ರಾರಂಭವಾಗಿ ಈ ಕಡೆ ಭಾರತದ ಅರುಣಾಚಲ ಪ್ರದೇಶದ ಹತ್ತಿರ ಬರ್ತಕ್ಕಂಥ ಇನ್ನೊಂದು ಪರ್ವತ ನಾಮಚಾ ಬರ್ವ ನಂಗಪರ್ವ ನಾಮಚಾ ಬರ್ವ ಎರಡು ಎತ್ತರವಾದಂಥ ಶಿಖರಗಳು ಹೌದಾ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿ ಹೀಗೆ ಮುಂದೆ ಬರುವಾಗ ಉತ್ತರಾಖಂಡದಲ್ಲಿ ಇನ್ನೊಂದು ಪ್ರಮುಖವಾದಂಥ ಶಿಖರ ಬರ್ತತಿ ಅದರ ಹೆಸರೇ ನಂದಾದೇವಿ ಗೊತ್ತು ಉತ್ತರಾಖಂಡದಲ್ಲಿ ನ್ಯಾಷನಲ್ ಪಾರ್ಕ್ ನಂದಾದೇವಿ ನಂದಾದೇವಿ ಉತ್ತರಾಖಂಡದಲ್ಲಿ ಕರ್ ಕಂಡು ಬರ್ತಕ್ಕಂಥ ಎತ್ತರವಾದಂಥ ಶಿಖರ ಸ್ವಲ್ಪ ಮುಂದಗಡೆ ಬನ್ನಿ ಸಿಕ್ಕಿಂ ಸಿಕ್ಕಿಂನಲ್ಲಿ ಒಂದು ಎತ್ತರವಾದಂಥ ಶಿಖರ ಬರ್ತೈತಿ ಬಹಳ ಇಂಪಾರ್ಟೆಂಟ್ ಕಾಂಚನಜುಂಗ ಇದು ಸಂಪೂರ್ಣ ಭಾರತದ ಆಡಳಿತದ ಒಳಗಡೆ ಇರತಕ್ಕಂಥ ಭಾರತದ ಎತ್ತರವಾದ ಶಿಖರ ಆದರೆ ನಾವು ಇದನ್ನೇ ಎತ್ತರವಾದಂತ ಕರಿತೀವಿ ಬಟ್ ಇದು ಲೈನ್ ಆಫ್ ಕಂಟ್ರೋಲ್ ದಾಟಿ ಪಾಕ್ ಎಕ್ಯುಪೈಡ್ ಕಾಶ್ಮೀರ ಕೈಯಲ್ಲಿರೋದರಿಂದ ಇದು ನಮ್ಮ ಕೈಯಲ್ಲಿ ಇಲ್ಲ ಅಂತ ನಾವು ಅನ್ಕೋಬಹುದು ಎಸ್ ಆದರೆ ಇದು ಸಂಪೂರ್ಣ ಭಾರತದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಶಿಖರ ಇದೆ ಯಾವುದು ಅದು ಅಂತಂದ್ರೆ ಕಾಂಚನಜುಂಗ ಯಾವುದು ಕಾಂಚನಜುಂಗ ಬರಿತೀನಿ ನೋಡಿ ಕಾಂಚನಜುಂಗ ಕಾಂಚನಜುಂಗ ಹೌದಾ ಈ ಕಾಂಚನಜುಂಗ ಒಟ್ಟು ಎಂಟು ಸಾವಿರದ ಐದುನೂರ ತೊಂಬತ್ತೆಂಟು ಮೀಟರ್ ಎತ್ತರ ಇದೆ ಎಂಟು ಸಾವಿರದ ಐದುನೂರ ತೊಂಬತ್ತೆಂಟು ಇದು ಎಂಟು ಸಾವಿರದ ಆರುನೂರ ಹನ್ನೊಂದು ಓಕೆನಾ ಎಸ್ ಇನ್ನೂ ಇದೇ ಪರ್ವತ ಶ್ರೇಣಿಯಲ್ಲಿ ಕೆಲವು ಶಿಖರಗಳು ಬರ್ತವೆ ನೋಡೋಣ ಯಾವ್ಯಾವ ಶಿಖರಗಳು ಅಂತಂದರೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಇದೇ ಪರ್ವತದಲ್ಲಿ ಬರ್ತಕ್ಕಂಥ ಕೆಲವು ಪ್ರಮುಖ ಶಿಖರಗಳು ನೋಡಿ ನೇಪಾಳದಲ್ಲಿದು ನೇಪಾಳದಲ್ಲಿ ಬರ್ತಕ್ಕಂಥ ಶಿಖರಗಳು ಬರ್ತವೆ ನೇಪಾಳದಲ್ಲಿ ಹೌದಾ ಒಂದು ಧವಳಗಿರಿ ಧವಳಗಿರಿ ಆದಮೇಲೆ ಗೌರಿಶಂಕರ ಗೌರಿಶಂಕರ ಆದಮೇಲೆ ನೆಕ್ಸ್ಟು ಮಾಕುಲ ಮಾಕುಲ ಅನ್ನಪೂರ್ಣ ಅನ್ನಪೂರ್ಣ ಧವಳಗಿರಿ ಗೌರಿಶಂಕರ ಮಾಕುಲ ಅನ್ನಪೂರ್ಣ ಭಾರತದಲ್ಲಿದ್ದಾವೆ ಅನ್ಕೋಬೇಡಿ ನೇಪಾಳದಲ್ಲಿದ್ದಾವೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪ್ರಪಂಚದಲ್ಲೇ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಟಿಬೇಟ್ ಮತ್ತು ನೇಪಾಳದ ನಡುವೆ ವಿಸ್ತಾರವಾದಂತಹ ಮೌಂಟ್ ಎವರೆಸ್ಟ್ ಶಿಖರ ಇದು ಎಲ್ಲಿದೆ ಅಂತಂದರೆ ನೇಪಾಳ ಮತ್ತು ಟಿಬೇಟಿನ ಗಡಿಭಾಗವನ್ನು ಹೊಂದಿರತಕ್ಕಂಥದ್ದು ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಒಟ್ಟು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರವನ್ನು ಹೊಂದಿರತಕ್ಕಂಥ ಶಿಖರ ಯಾವ ರೇಂಜ್ನಲ್ಲಿದೆ ಮಹಾ ಹಿಮಾಲಯ ಈ ಮಹಾ ಹಿಮಾಲಯ ಹೀಗೆ ಹೋಗಿ ಮಯನ್ಮಾರದಲ್ಲಿ ಈಗ ಬಾಗುತ್ತದೆ ಈ ಬಾಗಿದ ಭಾಗವನ್ನು ಏನಂತ ಕರೀತಾರೆ ಮಯನ್ಮಾರದಲ್ಲಿ ಅಂದರೆ ಬಹಳ ಇಂಪಾರ್ಟೆಂಟ್ ಅರಕನಾಮೋವಾ ಅರಕನಾಮೋವಾ ಅರಕನಾಮೋವ ಅಂತ ಕರೀತಾರೆ ಇದು ಈ ಥರ ಬಿಲ್ಲಿನ ಆಕಾರದಲ್ಲಿ ಬಾಗುತ್ತದೆ ಓಕೆನಾ ಈ ಒಂದು ಮಹಾ ಹಿಮಾಲಯ ಮಹಾ ಹಿಮಾಲಯದಲ್ಲಿ ಈ ಪ್ರಮುಖವಾದಂತಹ ಕೆಲವು ಶಿಖರಗಳನ್ನು ನಾವು ನೋಡಿದ್ದೀವಿ ಇದ್ರ ಕೆಳಗಡೆ ಸ್ವಲ್ಪ ಬಂದರೆ ಇನ್ನೂ ಕೆಲವಾರು ಶ್ರೇಣಿಗಳು ಬರ್ತವ ಸ್ನೇಹಿತರೆ ನೋಡ್ತಾ ಹೋಗಿ ಇದು ಮಹಾ ಹಿಮಾಲಯ ಇದ್ರ ಕೆಳಗಡೆ ಇನ್ನೊಂದು ಶ್ರೇಣಿ ಬರ್ತತಿ ಆ ಒಂದು ಶ್ರೇಣಿ ಇಲ್ಲಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಹೌದಾ ಈ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಶಿಖರ ಪೀರ್ ಪಂಜಾಲ್ ಶ್ರೇಣಿ ಯಾವ ಶ್ರೇಣಿ ಪೀರ್ ಪಂಜಾಲ್ ಓನ್ಲಿ ಸಿಂಗಲ್ ಆಲ್ಫಾಬೆಟ್ ಬರಿತೀನಿ ಪೀರ್ ಪಂಜಾಲ್ ಶ್ರೇಣಿ ಈ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಎತ್ತರವಾದಂಥ ಶಿಖರ ಪೀರ್ ಪಂಜಾಲ್ ಶ್ರೇಣಿ ಎತ್ತರವಾದಂಥ ಶಿಖರ ತಾತಕುಟಿ ತಾತ ಕುಟಿ ಎನ್ನುವಂಥ ಶಿಖರ ಈ ಪೀರ್ ಪಂಜಾಲ್ ಶ್ರೇಣಿಯ ಅರ್ಧ ಭಾಗ ಕಟ್ಟಾಗಿ ಹೀಗೆ ಮುಂದೆ ಇನ್ನೊಂದು ಶ್ರೇಣಿ ಪಾಸಾಗ್ತತಿ ಅದರ ಹೆಸರು ಧವಳಗಿರಿ ಧವಳದರ್ ಧವಲದರ್ ಅಂತ ಕರೀತಾರೆ ಧವಲ್ ಬರಿತೀನಿ ಬರೀತೀನಿ ದವಲ್ದರ್ ಅಂತ ಕರೀತಾರೆ ಇದಾದ ನಂತರ ಇದೇ ಶ್ರೇಣಿ ಕಟ್ಟಾಗಿ ಇನ್ನೂ ಸ್ವಲ್ಪ ಮುಂದೆ ಪಾಸಾಗುತ್ತೆ ಅದರ ಹೆಸರು ಮಾನಸ ಅಥವಾ ಮಸ್ಸೂರಿ ಉತ್ತರಾಖಂಡದಲ್ಲಿ ಮಸ್ಸೂರಿ ಎನ್ನುವಂಥ ಶ್ರೇಣಿ ಮೇಲೆ ಮತ್ತೆ ಕಟ್ಟಾಗಿ ಭ ನೇಪಾಳದಲ್ಲಿ ಇನ್ನೊಂದು ಶ್ರೇಣಿ ಪಾಸಾಗುತ್ತೆ ಅದರ ಹೆಸರು ಮಹಾಭಾರತ್ ಮಸೂರಿ ಮಹಾಭಾರತ್ ಧವಲಧರ್ ಮತ್ತು ಪೀರ್ ಪಂಜಲ್ ಎನ್ನುವಂಥ ಶ್ರೇಣಿ ಓಕೆ ಈ ಇದರ ಕೆಳಗಡೆ ನೆಕ್ಸ್ಟ್ ಇನ್ನೂ ಒಂದು ರೇಂಜ್ ಬರುತ್ತೆ ಮಧ್ಯ ಹಿಮಾಲಯ ಯಾವ ಹಿಮಾಲಯ ಮಧ್ಯ ಹಿಮಾಲಯ ಈ ರೀತಿ ವಿಸ್ತಾರಗೊಂಡಿದೆ ಇದು ಆರು ಸಾವಿರದ ಒನ್ನೂರು ಮೀಟರ್ ಸಾರಿ ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಉದ್ದವನ್ನು ಒಳಗೊಂಡಿತ್ತು ಹೌದಾ ಏಳು ಸಾವಿರ ಮೀಟರ್ಗಿಂತ ಎತ್ತರವಾದ ಶಿಖರಗಳು ಕಂಡು ಬರ್ತವೆ ಈ ಮಧ್ಯ ಹಿಮಾಲಯದಲ್ಲಿ ನಾಲ್ಕು ಸಾವಿರದ ಐದುನೂರರಿಂದ ಮೂರು ಸಾವಿರದ ಐದುನೂರು ಮೀಟರ್ ಎತ್ತರ ಎತ್ತರವಾದಂಥ ಒಂದು ಪ್ರದೇಶ ಅಲ್ಲಿ ಆ ಒಂದು ಒಳಗಡೆ ಆ ಒಂದು ಮೀಟರ್ ಎತ್ತರದ ಶಿಖರಗಳು ಕಂಡು ಬರ್ತವೆ ನಾಲ್ಕು ಸಾವಿರದ ಐದುನೂರರಿಂದ ಮೂರು ಸಾವಿರದ ಐದುನೂರು ಮೀಟರ್ ಎತ್ತರವಾದಂಥ ಶಿಖರಗಳು ಕಂಡುಬರುವುದು ಯಾವುದ್ರಲ್ಲಿ ಅಂತಂದರೆ ಮಧ್ಯ ಹಿಮಾಲಯದಲ್ಲಿ ಇದರ ಇನ್ನೊಂದು ಹೆಸರು ಹಿಮಾಚಲ ಹಿಮಾಚಲ ಓಕೆನಾ ಈ ಒಂದು ಹಿಮಾಚಲದ ಕೆಳಗಡೆ ಇನ್ನೊಂದು ಪ ಪ್ರ ಪರ್ವತ ಶ್ರೇಣಿ ಹಾದು ಹೋಗುತ್ತದೆ ಅದನ್ನು ಕೆಳ ಹಿಮಾಲಯ ಅಥವಾ ಪಾದ ಬೆಟ್ಟೆಗಳು ಅಥವಾ ಶಿವಾಲಿಕ್ ಬೆಟ್ಟಗಳು ಅಂತ ಕರೀತಾರೆ ಪಾದ ಬೆಟ್ಟಗಳು ಶಿವಾಲಿಕ್ ಬೆಟ್ಟಗಳು ಅಂತ ಕರೀತಾರೆ ಈ ಒಂದು ಕೆಳ ಹಿಮಾಲಯ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಶಿವಾಲಿಕ್ ಬೆಟ್ಟಗಳು ಶಿವಾಲಿಕ್ ಬೆಟ್ಟಗಳಲ್ಲಿ ಡೂನ್ಸ್ಗಳು ಪ್ರಮುಖವಾಗಿ ಕಂಡು ಬಂದರೆ ಈ ಮಧ್ಯ ಹಿಮಾಲಯದಲ್ಲಿ ಪ್ರಮುಖವಾಗಿ ಈ ಒಂದು ಗಿರಿಧಾಮಗಳು ಕಂಡು ಬರ್ತಾವೆ ಗಿರಿಧಾಮಗಳು ಮಹಾ ಹಿಮಾಲಯದಲ್ಲಿ ಎತ್ತರದಂಥ ಕೆಲವು ಪರ್ವತ ಶ್ರೇಣಿಗಳು ಕಂಡು ಬರ್ತಾವೆ ಓಕೆನಾ ಈ ಒಂದು ಪ್ರದೇಶವಾದ ಆದಮೇಲೆ ನೆಕ್ಸ್ಟ್ ನಾವು ಈ ಸೈಡ್ ಬರೋಣ ಪೂರ್ವಾಚಲ ಹಿಮಾಲಯಗಳು ಪೂರ್ವಾಚಲ ಹಿಮಾಲಯಗಳಲ್ಲಿ ಇಲ್ಲಿ ಪಟಕಾಯಿ ಭೂಮ್ ಎನ್ನುವಂಥ ಒಂದು ರೇಂಜ್ ಇದೆ ಅರುಣಾಚಲ ಪ್ರದೇಶದಲ್ಲಿ ಪಟಕಾಯಿ ಭೂಮ್ ಈ ಪಟಕಾಯಿ ಭೂಮ್ ಎನ್ನುವಂತಹ ಒಂದು ಶ್ರೇಣಿಯಲ್ಲಿ ಪಟಕಾಯಿ ಭೂಮ್ ಎನ್ನುವಂತಹ ಶ್ರೇಣಿಯಲ್ಲಿ ಇದರಲ್ಲಿ ಎತ್ತರವಾದಂತಹ ಶಿಖರ ಸಾರಮತಿ ಶಿಖರ ಸಾರಮತಿ ಸಾರಮತಿ ಎನ್ನುವಂತಹ ಶಿಖರ ಪಟಕಾಯಿ ಭೂಮ್ ನಲ್ಲಿ ಕಂಡು ಬರ್ತಕ್ಕಂತ ಎತ್ತರವಾದಂತಹ ಶಿಖರ ನೀವು ಬರ್ಕೋಬೇಕು ಓಕೆನಾ ಎಸ್ ಇದಾದ ನಂತರ ನೆಕ್ಸ್ಟ್ ಈ ಸಾರಮತಿ ಶಿಖರ ಪಟ್ಕಾಯಿ ಭೂಮ್ ಆಯ್ತು ಕೆಳಗಡೆ ಸ್ವಲ್ಪ ಬಂದ್ರೆ ನಾಗಾ ಬೆಟ್ಟಗಳು ಅಂತ ಬರ್ತವೆ ನಾಗಾ ಬೆಟ್ಟಗಳು. ಈ ನಾಗಾ ಬೆಟ್ಟಗಳಲ್ಲಿ ಎತ್ತರವಾದಂಥ ಶಿಖರ ಕೋಹಿಮಾ ಎನ್ನುವಂಥ ಶಿಖರ ಕ್ಯಾಪಿಟಲ್ ನಾಗಾ ಕ್ಯಾಪಿಟಲ್ ಕೋಹಿಮಾ ಎತ್ತರವಾದ ಶಿಖರನು ಕೋಹಿಮಾ ನಾಗ ಆದಮೇಲೆ ಅದರ ಕೆಳಗಡೆ ಇನ್ನೊಂದು ಶ್ರೇಣಿ ಬರ್ತೈತಿ ಮಣಿ ಬೆಟ್ಟಗಳು ಈ ಮಣಿ ಬೆಟ್ಟಗಳಲ್ಲಿ ಪ್ರಮುಖವಾಗಿ ನಿಮಗೆ ಗೊತ್ತಿರಲಿ ಮಣಿ ಬೆಟ್ಟ ಎದಕ್ಕೆ ಫೇಮಸ್ ಅಂದರೆ ಇದರ ಒಂದು ಪರ್ವತ ಶ್ರೇಣಿಯ ನಡುವೆ ಬರೋದೇ ಲೋಕಟೆಕ್ ಸರೋವರ ತೇಲಾಡುವ ಸರೋವರ ಮಣಿಪುರದಲ್ಲಿರ್ತಕ್ಕಂಥ ಲೋಕಟೆಕ್ ಸರೋವರ ಬರ್ತತಿ ಸ್ನೇಹಿತರೆ ಬರಾಕ್ ಎನ್ನುವಂಥ ಒಂದು ನದಿ ಉಗಮವಾಗುತ್ತತಿ ಆ ಬರಾಕ್ ನದಿ ಈ ಒಂದು ಮಣಿಪುರದಲ್ಲಿ ಉಗಮವಾಗಿ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಮೇಘನಾ ನದಿಗೆ ಸೇರುತ್ತದೆ ಬರಾಕ್ ನದಿ ಮಣಿ ಇದಾದ ನಂತರ ಇಲ್ಲಿ ಕೆಳಗಡೆ ಮಣಿ ಆದಮೇಲೆ ಇಲ್ಲಿ ಮಿಜೋ ಬೆಟ್ಟಗಳು ಅಂತ ಬರ್ತವೆ ಮಿಜೋರಂನಲ್ಲಿ ಮೆಜೋ ಬೆಟ್ಟಗಳು ಈ ಮಿಜೋ ಬೆಟ್ಟದಲ್ಲಿ ಒಂದು ಎತ್ತರವಾದಂತಹ ಶಿಖರ ಯಾವುದು ಅಂತಂದ್ರೆ ಬ್ಲೂ ಮೌಂಟೇನ್ ನೆನಪಿರಲಿ ಬ್ಲೂ ಮೌಂಟೇನ್ ಮೆಜೋ ಬೆಟ್ಟದಲ್ಲಿ ಕಂಡು ಎತ್ತರವಾದ ಶಿಖರ ಓಕೆ ತ್ರಿಪುರಾದಲ್ಲಿ ಕೆಲವು ತ್ರಿಪುರ ಬೆಟ್ಟಗಳು ಅಂತ ಬರ್ತವೆ ಇಲ್ಲಿ ಕೆಳಗಡೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಕಾಶಿ ಗಾರೋ ಜೈಂತ್ಯ ಎನ್ನುವಂಥ ಬೆಟ್ಟಗಳು ಮೇಘಾಲಯದಲ್ಲಿ ಕಂಡು ಬರ್ತವೆ ಕಾಸಿಗಾರೋ ಜೈಂತ್ಯ ಎನ್ನುವಂಥ ಬೆಟ್ಟಗಳು ಈ ಕಾಸಿ ಬೆಟ್ಟದೆಲ್ಲ ಬಹಳ ಇಂಪಾರ್ಟೆಂಟ್ ಇಲ್ಲಿ ಕೆಲವು ಬುಡಕಟ್ಟು ಜನಾಂಗ ಕಾಸಿಗಾರೋ ಎನ್ನುವಂಥ ಬುಡಕಟ್ಟು ಜನಾಂಗವನ್ನು ಕಂಡು ಬರ್ತಾರೆ ಈ ಕಾಸಿ ಬೆಟ್ಟ ಏನು ಫೇಮಸ್ ಅಂದರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶ ಮೌಸಿನ್ ರಾಮ್ ಅದು ಕಂಡುಬರೋದು ಈ ಕಾಸಿ ಬೆಟ್ಟದಲ್ಲಿ ಚಿರಾಪುಂಜಿ ಅಂತ ಕರಿತೀವಲ್ಲ ಆ ಕಾಶಿ ಬೆಟ್ಟದಲ್ಲಿ ಕಂಡು ಆ ಮೌಸಿನ್ ರಾಮ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶ ಮೌಸಿನ್ ರಾಮ್ ಇದರಲ್ಲಿ ಕಂಡು ಬರ್ತತಿ ಓಕೆನಾ ಎಸ್ ಸ್ನೇಹಿತರೆ ಇವು ಪ್ರಪಂಚದಲ್ಲಿ ಇರತಕ್ಕಂಥ ನಮ್ಮ ಒಂದು ಭಾರತದ ಮೇಲ್ಗಡೆ ಹಿಮಾಲಯ ಪ್ರಮುಖ ಪರ್ವತ ಶ್ರೇಣಿಗಳು ಸರಿಯಾಗಿ ಅಭ್ಯಾಸ ಮಾಡಿ ಬಹಳ ಇಂಪಾರ್ಟೆಂಟು ಹಿಮಾಲಯ ಪರ್ವತ ಶ್ರೇಣಿ ನೀವೇ ಡಯಾಗ್ರಾಮ್ ಆಗ್ತಾ ನೀವೇ ಇದನ್ನು ಗುರುತಿಸ್ತಾ ಹೋದರೆ ನಿಮಗೆ ತುಂಬ ಈಸಿಯಾಗಿ ಅನುಕೂಲವಾಗುತ್ತದೆ ನಿಮಗೆ ಇವೆಲ್ಲ ಗೊತ್ತಿರಲಿ ನೆಕ್ಸ್ಟು ನಾವೇನು ಮಾಡೋಣ ಅಂತಂದರೆ ಗಿರಿಧಾಮಗಳು ಡೂನ್ಸ್ಗಳು ಕೆಲವು ಕಣಿವೆ ಮಾರ್ಗಗಳು ಇದರಲ್ಲಿ ಕಂಡು ಬರ್ತಾವಿ ಗಿರಿಧಾಮಗಳು ಡೋನ್ಸ್ಗಳು ಕಣಿವೆ ಮಾರ್ಗಗಳು ಕೆಲವು ನ್ಯಾಷನಲ್ ಪಾರ್ಕ್ಗಳು ಹೌದಾ ಎಲ್ಲ ಕಂಡು ಬರ್ತವೆ ನಾವು ನೆಕ್ಸ್ಟ್ ಅದರಲ್ಲಿ ನೋಡ್ತಾ ಹೋಗೋಣ ಓಕೆನಾ ಸ್ನೇಹಿತರೆ ಇದು ಮ್ಯಾಪ್ ಹಾಕ್ಕೊಂಡೇ ಎಲ್ಲ ನೀವು ಅಭ್ಯಾಸ ಮಾಡಬೇಕು ಎಸ್ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದ ಮಹಾಭಾರತ್ ಧವಲ್ ದರ್ ಮತ್ತು ಪೀರ್ ಪಂಜಲ್ ಎನ್ನುವಂಥ ಶ್ರೇಣಿ ಓಕೆ ಈ ಇದರ ಕೆಳಗಡೆ ನೆಕ್ಸ್ಟ್ ಇನ್ನೂ ಒಂದು ರೇಂಜ್ ಬರುತ್ತೆ ಮಧ್ಯ ಹಿಮಾಲಯ ಯಾವ ಹಿಮಾಲಯ ಮಧ್ಯ ಹಿಮಾಲಯ ಈ ರೀತಿ ವಿಸ್ತಾರಗೊಂಡಿದೆ ಇದು ಆರು ಸಾವಿರದ ಒನ್ನೂರು ಮೀಟರ್ ಸಾರಿ ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಉದ್ದವನ್ನು ಒಳಗೊಂಡಿತ್ತು ಹೌದಾ ಏಳು ಸಾವಿರ ಮೀಟರ್ಗಿಂತ ಎತ್ತರವಾದ ಶಿಖರಗಳು ಕಂಡು ಬರ್ತವೆ ಈ ಮಧ್ಯ ಹಿಮಾಲಯದಲ್ಲಿ ನಾಲ್ಕು ಸಾವಿರದ ಐದುನೂರರಿಂದ ಮೂರು ಸಾವಿರದ ಐದುನೂರು ಮೀಟರ್ ಎತ್ತರ ಎತ್ತರವಾದಂಥ ಒಂದು ಪ್ರದೇಶ ಅಲ್ಲಿ ಆ ಒಂದು ಒಳಗಡೆ ಆ ಒಂದು ಮೀಟರ್ ಎತ್ತರದ ಶಿಖರಗಳು ಕಂಡು ಬರ್ತವೆ ನಾಲ್ಕು ಸಾವಿರದ ಐದುನೂರರಿಂದ ಮೂರು ಸಾವಿರದ ಐದುನೂರು ಮೀಟರ್ ಎತ್ತರವಾದಂಥ ಶಿಖರಗಳು ಕಂಡುಬರುವುದು ಯಾವುದ್ರಲ್ಲಿ ಅಂತಂದರೆ ಮಧ್ಯ ಹಿಮಾಲಯದಲ್ಲಿ ಇದರ ಇನ್ನೊಂದು ಹೆಸರು ಹಿಮಾಚಲ ಹಿಮಾಚಲ ಓಕೆನಾ ಈ ಒಂದು ಹಿಮಾಚಲದ ಕೆಳಗಡೆ ಇನ್ನೊಂದು ಪ ಪ್ರ ಪರ್ವತ ಶ್ರೇಣಿ ಹಾದು ಹೋಗುತ್ತದೆ ಅದನ್ನು ಕೆಳ ಹಿಮಾಲಯ ಅಥವಾ ಪಾದ ಬೆಟ್ಟೆಗಳು ಅಥವಾ ಶಿವಾಲಿಕ್ ಬೆಟ್ಟಗಳು ಅಂತ ಕರೀತಾರೆ ಪಾದ ಬೆಟ್ಟಗಳು ಶಿವಾಲಿಕ್ ಬೆಟ್ಟಗಳು ಅಂತ ಕರೀತಾರೆ ಈ ಒಂದು ಕೆಳ ಹಿಮಾಲಯ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಶಿವಾಲಿಕ್ ಬೆಟ್ಟಗಳು ಶಿವಾಲಿಕ್ ಬೆಟ್ಟಗಳಲ್ಲಿ ಡೂನ್ಸ್ಗಳು ಪ್ರಮುಖವಾಗಿ ಕಂಡು ಬಂದರೆ ಈ ಮಧ್ಯ ಹಿಮಾಲಯದಲ್ಲಿ ಪ್ರಮುಖವಾಗಿ ಈ ಒಂದು ಗಿರಿಧಾಮಗಳು ಕಂಡು ಬರ್ತಾವೆ ಗಿರಿಧಾಮಗಳು ಮಹಾ ಹಿಮಾಲಯದಲ್ಲಿ ಎತ್ತರದಂಥ ಕೆಲವು ಪರ್ವತ ಶ್ರೇಣಿಗಳು ಕಂಡು ಬರ್ತಾವೆ ಓಕೆನಾ ಈ ಒಂದು ಪ್ರದೇಶವಾದ ಆದಮೇಲೆ ನೆಕ್ಸ್ಟ್ ನಾವು ಈ ಸೈಡ್ ಬರೋಣ ಪೂರ್ವಾಚಲ ಹಿಮಾಲಯಗಳು ಪೂರ್ವಾಚಲ ಹಿಮಾಲಯಗಳಲ್ಲಿ ಇಲ್ಲಿ ಪಟಕಾಯಿ ಭೂಮ್ ಎನ್ನುವಂಥ ಒಂದು ರೇಂಜ್ ಇದೆ ಅರುಣಾಚಲ ಪ್ರದೇಶದಲ್ಲಿ ಪಟಕಾಯಿ ಪಟಕಾಯಿ ಶ್ರೇಣಿಯಲ್ಲಿ ಪಟಕಾಯಿ ಇದರಲ್ಲಿ ಎತ್ತರವಾದಂಥ ಶಿಖರ ಸಾರಮತಿ ಶಿಖರ ಸಾರಮತಿ ಸಾರಮತಿ ಎನ್ನುವಂಥ ಶಿಖರ ಪಟಕಾಯಿ ಭೂಮ್ನಲ್ಲಿ ನಲ್ಲಿ ಕಂಡು ಶಿಖರ ನೀವು ಬರ್ಕೋಬೇಕು ಓಕೆನಾ ಎಸ್ ಇದಾದ ನಂತರ ನೆಕ್ಸ್ಟ್ ಈ ಸಾರಮತಿ ಶಿಖರ ಪಟ್ಕಾಯಿ ಭೂಮ್ ಆಯಿತು ಕೆಳಗಡೆ ಸ್ವಲ್ಪ ಬಂದ್ರೆ ನಾಗ ಬೆಟ್ಟಗಳು ಅಂತ ಬರ್ತವೆ ನಾಗಾ ಬೆಟ್ಟಗಳು ಈ ನಾಗಾ ಬೆಟ್ಟಗಳಲ್ಲಿ ಎತ್ತರವಾದಂತಹ ಶಿಖರ ಕೋಹಿಮಾ ಎನ್ನುವಂತಹ ಶಿಖರ ಕ್ಯಾಪಿಟಲ್ ನಾಗಾ ಕ್ಯಾಪಿಟಲ್ ಕೋಹಿಮಾ ಎತ್ತರವಾದ ಶಿಖರನು ಕೋಹಿಮಾ ನಾಗ ಆದ್ಮೇಲೆ ಅದರ ಕೆಳಗಡೆ ಇನ್ನೊಂದು ಶ್ರೇಣಿ ಬರ್ತತಿ ಮಣಿ ಬೆಟ್ಟಗಳು ಈ ಮಣಿ ಬೆಟ್ಟಗಳಲ್ಲಿ ಪ್ರಮುಖವಾಗಿ ನಿಮಗೆ ಗೊತ್ತಿರಲಿ ಮಣಿ ಬೆಟ್ಟ ಎದಕ್ಕೆ ಫೇಮಸ್ ಅಂದರೆ ಇದರ ಒಂದು ಪರ್ವತ ಶ್ರೇಣಿಯ ನಡುವೆ ಬರೋದೇ ಲೋಕಟೆಕ್ ಸರೋವರ ತೇಲಾಡುವ ಸರೋವರ ಮಣಿಪುರದಲ್ಲಿರ್ತಕ್ಕಂಥ ಲೋಕಟೆಕ್ ಸರೋವರ ಬರ್ತತಿ ಸ್ನೇಹಿತರೆ ಬರಾಕ್ ಎನ್ನುವಂಥ ಒಂದು ನದಿ ಉಗಮವಾಗುತ್ತತಿ ಆ ಬರಾಕ್ ನದಿ ಈ ಒಂದು ಮಣಿಪುರದಲ್ಲಿ ಉಗಮವಾಗಿ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಮೇಘನಾ ನದಿಗೆ ಸೇರುತ್ತದೆ ಬರಾಕ್ ನದಿ ಮಣಿ ಇದಾದ ನಂತರ ಇಲ್ಲಿ ಕೆಳಗಡೆ ಮಣಿ ಆದ್ಮೇಲೆ ಇಲ್ಲಿ ಮಿಜೋ ಬೆಟ್ಟಗಳು ಅಂತ ಬರ್ತವೆ ಮಿಜೋರಂನಲ್ಲಿ ನಲ್ಲಿ ಮೆಜೋ ಬೆಟ್ಟಗಳು ಈ ಮಿಜೋ ಬೆಟ್ಟದಲ್ಲಿ ಒಂದು ಎತ್ತರವಾದಂತಹ ಶಿಖರ ಯಾವುದು ಅಂತಂದ್ರೆ ಬ್ಲೂ ಮೌಂಟೇನ್ ನೆನಪಿರ್ಲಿ ಬ್ಲೂ ಮೌಂಟೇನ್ ಮೆಜೋ ಬೆಟ್ಟದಲ್ಲಿ ಕಂಡು ಎತ್ತರವಾದ ಶಿಖರ ಓಕೆ ತ್ರಿಪುರಾದಲ್ಲಿ ಕೆಲವು ತ್ರಿಪುರ ಬೆಟ್ಟಗಳು ಅಂತ ಬರ್ತವೆ ಇಲ್ಲಿ ಕೆಳಗಡೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಕಾಶಿ ಗಾರೋ ಜೈಂತ್ಯ ಎನ್ನುವಂಥ ಬೆಟ್ಟಗಳು ಮೇಘಾಲಯದಲ್ಲಿ ಕಂಡು ಬರ್ತವೆ ಕಾಸಿಗಾರೋ ಜೈಂತ್ಯ ಎನ್ನುವಂಥ ಬೆಟ್ಟಗಳು ಈ ಕಾಸಿ ಬೆಟ್ಟದೆಲ್ಲ ಬಹಳ ಇಂಪಾರ್ಟೆಂಟ್ ಇಲ್ಲಿ ಕೆಲವು ಬುಡಕಟ್ಟು ಜನಾಂಗ ಕಾಸಿಗಾರೋ ಎನ್ನುವಂಥ ಬುಡಕಟ್ಟು ಜನಾಂಗವನ್ನು ಕಂಡು ಬರ್ತಾರೆ ಈ ಕಾಸಿ ಬೆಟ್ಟ ಏನು ಫೇಮಸ್ ಅಂದರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶ ಮೌಸಿನ್ ರಾಮ್ ಅದು ಕಂಡುಬರೋದು ಈ ಕಾಸಿ ಬೆಟ್ಟದಲ್ಲಿ ಚಿರಾಪುಂಜಿ ಅಂತ ಕರಿತೀವಲ್ಲ ಆ ಕಾಶಿ ಬೆಟ್ಟದಲ್ಲಿ ಕಂಡು ಆ ಮೌಸಿನ್ ರಾಮ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶ ಮೌಸಿನ್ ರಾಮ್ ಇದರಲ್ಲಿ ಕಂಡು ಬರ್ತತಿ ಓಕೆನಾ ಎಸ್ ಸ್ನೇಹಿತರೆ ಇವು ಪ್ರಪಂಚದಲ್ಲಿ ಇರತಕ್ಕಂಥ ನಮ್ಮ ಒಂದು ಭಾರತದ ಮೇಲ್ಗಡೆ ಹಿಮಾಲಯ ಪ್ರಮುಖ ಪರ್ವತ ಶ್ರೇಣಿಗಳು ಸರಿಯಾಗಿ ಅಭ್ಯಾಸ ಮಾಡಿ ಬಹಳ ಇಂಪಾರ್ಟೆಂಟು ಹಿಮಾಲಯ ಪರ್ವತ ಶ್ರೇಣಿ ನೀವೇ ಡಯಾಗ್ರಾಮ್ ಆಗ್ತಾ ನೀವೇ ಇದನ್ನು ಗುರುತಿಸ್ತಾ ಹೋದರೆ ನಿಮಗೆ ತುಂಬ ಈಸಿಯಾಗಿ ಅನುಕೂಲವಾಗುತ್ತದೆ ನಿಮಗೆ ಇವೆಲ್ಲ ಗೊತ್ತಿರಲಿ ನೆಕ್ಸ್ಟು ನಾವೇನು ಮಾಡೋಣ ಅಂತಂದರೆ ಗಿರಿಧಾಮಗಳು ಡೂನ್ಸ್ಗಳು ಕೆಲವು ಕಣಿವೆ ಮಾರ್ಗಗಳು ಇದರಲ್ಲಿ ಕಂಡು ಬರ್ತಾವಿ ಗಿರಿಧಾಮಗಳು ಡೋನ್ಸ್ಗಳು ಕಣಿವೆ ಮಾರ್ಗಗಳು ಕೆಲವು ನ್ಯಾಷನಲ್ ಪಾರ್ಕ್ಗಳು ಹೌದಾ ಎಲ್ಲ ಕಂಡು ಬರ್ತವೆ ನಾವು ನೆಕ್ಸ್ಟ್ ಅದರಲ್ಲಿ ನೋಡ್ತಾ ಹೋಗೋಣ ಓಕೆನಾ ಸ್ನೇಹಿತರೆ ಇದು ಮ್ಯಾಪ್ ಹಾಕ್ಕೊಂಡೇ ಎಲ್ಲ ನೀವು ಅಭ್ಯಾಸ ಮಾಡಬೇಕು ಎಸ್ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದ